ಅಂದರೆ ಅದೊಂದು ನಿಮಗೆ ಸ್ಟೇಟ್ಮೆಂಟ್ ಹೇಳುತ್ತೆ, ಆ ಪೋಸ್ಟರ್ಲೇ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ ಅಲ್ವಾ. ಈಗ ಕುರಿ ಒಂದು ಹಿಂಡಿದೆ ಅಂತಂದರೆ ಅದರದೊಂದು ಇಂಪಾರ್ಟೆನ್ಸ್ ಇದೆ, ಅದರದೇ ಆದಂಥ ಒಂದು ಕೆಲಸ ಇದೆ. ಆದರೆ ಅದು ಏನೇ ಆದರೂ ಅದಕ್ಕೊಂದು ಲೀಡ್ ಮಾಡೋಕ್ಕೊಂದು ಬೇಕಾಗುತ್ತೆ. ಒಂದು ವಾಚ್ ಡಾಗ್ ಅನ್ನೋದು ಬರೇ ಅದಕ್ಕೆ ದಾರಿ ತೋರಿಸೋದಷ್ಟೇ ಅಲ್ಲ, ಅದನ್ನು ರಕ್ಷಣೆ ಕೂಡ ಮಾಡತ್ತದು. ಆ ವಾಚ್ ಡಾಗ್ ಅನ್ನೋದು ನಾಳೆ ಏನೊಂದು ಅಪಾಯ ಬಂತು ಅಂದರೆ ಅದು ಎಲ್ಲದನ್ನು ಪಣಕ್ಕಿಟ್ಟು ಅದು ನಿಂತ್ಕೊಳ್ಳುತ್ತೆ. ಅದಕ್ಕೇನೆ ಅಷ್ಟು ಹಿಂಡಿತ್ತು ಅಂದ್ರೂ ಕೇವಲ ಒಂದು ಎರಡು ವಾಚ್ ಡಾಗ್ಗಳಿರುತ್ತೆ. ಸೊ ಆ ಥೀಮಲ್ಲಿ ಒಂದು ಪೋಸ್ಟರ್ನ ಬಿಟ್ಟಿದ್ದು ನಾವು. ಕಂಟೆಂಟ್ ಬಿಟ್ಟು ಹೊರಗಡೆ ಯಾವುದು ನಾನು ಯಾವತ್ತೂ ನಾನು ಪೋಸ್ಟರ್ ಸರ್ ಬಿಟ್ಟೇ ಇಲ್ಲ. ನಾನು ಏನೋ ಪೋಸ್ಟರ್ ಎಲ್ಲೋ ಏನೋ ಹೇಳಿ ನಮ್ಮ ಮಿಕ್ಕಿಂದ ಏನೋ ಮಾಡಲ್ಲ. ನಾವು ರಾಬರ್ಟ್ ಮಾಡಿದಾಗಲೂ ಅಷ್ಟೇ, ಆಂಜನೇಯನ ಜೊತೆ ಒಂದು ಫೋಟೋ ಬಿಟ್ಟಾಗ ನಿಮ್ಗೆ ಗೊತ್ತಾಯ್ತು ಅದ್ರಲ್ಲಿ ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು. ಸಿನಿಮಾ ಶುರು ಅದರಿಂದ ಆಯಿತು, ಸಿನಿಮಾ ಎಂಡ್ ಹಂಗೆ ಆಯಿತು. ಸೊ ಪ್ರತಿಯೊಂದು ನಾವು ಏನು ಬಿಡ್ತೀವಿ 100% ಅದಕ್ಕೆ ಜಸ್ಟಿಫೈ ಇರೋ ಥರನೇ ನಾನು ಪೋಸ್ಟರ್ಸ್ನ ಬಿಟ್ಟಿರೋದು. ಇವತ್ತು ಸರ್ ಒಂದು ಸಿನಿಮಾ ಅಂತಂದಮೇಲೆ ಒಂದು ಇಶ್ಯೂ ಇದ್ದೇ ಇರುತ್ತೆ. ಸೊ ಏನು ಇಶ್ಯೂ ಅನ್ನೋದೇ ಯಾವಾಗಲೂ ಇಂಪಾರ್ಟೆನ್ಸ್ ಆಗುತ್ತೆ ನನಗೆ. ರಾಬರ್ಟ್ ಮಾಡ್ಬೇಕಾದ್ರೆ ನಮಗೇನಿತ್ತು ಅಂದರೆ ನನಗೊಂದು ಚಿಕ್ಕ ಫಿಯರ್ ಇತ್ತು. ನಾನು ಜಸ್ಟ್ ಚೌಕ ಅಂತ ಒಂದು ಸಿನಿಮಾ ಮಾಡ್ಕೊಂಬಂದಿದ್ದೆ, ಒಂದು ಸ್ಟಾರ್ ನನ್ನ ಕರೆದು ಒಂದು ಸಿನಿಮಾ ಕೊಟ್ಟಿದ್ದಾರೆ. ಸೊ ನಾನು ಏನಪ್ಪ ಅಂತ ಒಂದು ಚಿಕ್ಕ ಬ್ಯಾಲೆನ್ಸಿಂಗಲ್ಲೇ ಪಿಕ್ಚರ್ ನಾನು ಯೋಚನೆ ಮಾಡಿ ಮಾಡಿದಂಥ ಸಿನಿಮಾ. ಈಗ ಸಾರ್ಗೂ ನನ್ನ ಮೇಲೆ ನಂಬಿಕೆ ಇದೆ, ಆಯಿತು ನೀನೊಂದೇನು ಎಕ್ಸ್ಪೆರಿಮೆಂಟು ಒಂದು ಟ್ರೈ ಮಾಡ್ತೀವಿ ಅಂದ್ರೆ ಮಾಡೋ ಅಂತ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮಾಡಿದಂಥ ಒಂದು ಕತೆ. ಬಟ್ ಇವಾಗೇನು ಅಂತಂದರೆ ಆ ಜವಾಬ್ದಾರಿನೂ ಉಳಿಸ್ಕೋಬೇಕು. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ನಾನು ಯಾವತ್ತು ನನ್ನ ಸಿನಿಮಾ ಅರ್ಥ ಆಗಿದೆ ನನಗೆ, ನಾನು ಎಷ್ಟೊಂದು ಪೋಸ್ಟರ್ಗಳು ರಾಕ್ ಲೈನ್ ಪ್ರೊಡಕ್ಷನ್ಸ್ ಅಂತ ನೋಡಿದ್ರೆ ಪಿಕ್ಚರ್ಗೆ ಹೋಗಿದ್ದೀನಿ ನಾನು. ಹೀರೋ ಬೇರೆ ಅದು ಆಮೇಲೆ ನೋಡಿದ್ದೀವಿ ನಾವು, ಬರೇ ಆ ಬ್ಯಾನರ್ ಹೆಸರು ನೋಡಿ ಒಳಗಡೆ ಹೋಗಿದ್ದೆ ಅಂದರೆ ಆ ಪ್ರೊಡಕ್ಷನ್ ಪಿಕ್ಚರ್ ಚೆನ್ನಾಗಿದ್ದೇ ಇರುತ್ತೆ ಅಂತ ಒಂದು ಐಡಿಯಾಲಜಿ ನಮಗೆ ಯಾವಾಗಲೂ ಕಾಲೇಜಲ್ಲಿ ಇರಬೇಕಾರೆಲ್ಲನು. ಆ ಥರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನನಗೊಂದು ಅವಕಾಶ ಕೊಡ್ತಾರೆ ಅಂದರೆ ನನಗೆ ಇನ್ನೂ ಡಬಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದಕ್ಕೋಸ್ಕರ ತುಂಬ ವರ್ಕ್ ಮಾಡಿ 100% ಬೇರೆ ಥರದಂಥ ಒಂದು ಸಿನಿಮಾ ನಾವು ಯಾವಾಗಲೂ ಹೇಳಬೇಕು ಅಂತಲ್ಲ, ಬಟ್ ಅಗೇನ್ ದಿಸ್ ಇಸ್ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ದರ್ಶನ್ ಸರ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಓವರ್ ಆಲ್ ಪ್ಯಾಕೇಜಿಂಗ್ ಇದೆಯಲ್ಲ, ಇದು ಪ್ರೌಡ್ ಆಗುತ್ತೆ ಈ ಸಿನಿಮಾ ನೋಡಿದಂಗೆ ಅನ್ನೋದಂತೂ ನಿಜ.